ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಎಸ್ ಎಸ್ ಸಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಈ ಸ್ಕಾಲರ್ಶಿಪ್ ಸಾಕಷ್ಟು ಸಮಸ್ಯೆ ಆಗಿತ್ತು, ಅದರ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಕೂಡ ಮಾತನಾಡಿದ್ದಾರೆ ಎನ್ ಬಸವರಾಜ್ ಅವರು, ಮಾನ್ಯ ಸಚಿವರು ಅವರು ಕೂಡ ಹೇಳಿದ್ದಾರೆ. ಏನಂದರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ, ಸ್ಕಾಲರ್ಶಿಪ್ ಬಂದುಬಿಟ್ಟು ನಾನಾ ರೀತಿಯ ವೆಬ್ಸೈಟ್ಗಳಲ್ಲಿದ್ದಾವೆ, ನಾನಾ ರೀತಿಯಾಗಿ ಅಪ್ಲೈ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ರಾಜ್ಯ ಸರ್ಕಾರ ಈ ವರ್ಷ ಆದೇಶ ಮಾಡಿದೆ, ನಿಮಗೆ ಗೊತ್ತಿರೋ ಹಾಗೆ ಎಲ್ಲದೂ ಕೂಡ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಎಸ್ ಎಸ್ ಪಿ ಮುಖಾಂತರ ನಾವು ಎಲ್ಲ ಸ್ಕಾಲರ್ಶಿಪ್ನ ಏಕರೂಪದಲ್ಲಿ ನಾವು ಅದನ್ನು ವಿತರಣೆ ಮಾಡ್ತೇವೆ, ಏಕರೂಪದಲ್ಲಿ ಸ್ಕಾಲರ್ಶಿಪ್ನ ಕೊಡಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಅಂತ ಹೇಳಿದರು. ಅದರ ನಡುವೆ ವಿಧಾನ ಪರಿಷತ್ನಲ್ಲೂ ಕೂಡ ಪ್ರಸ್ತಾಪ ಆಗಿದೆ, ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ದಾರೆ. ಏನಂದರೆ ಎಸ್ ಎಸ್ ಪಿ ಮುಖಾಂತರ ನಾವು ಹಣ ಜಮಾ ಮಾಡ್ತೀವಿ, ಪೋಷಕರಿಗೆ ಆಗಲಿ ಯಾರಿಗೇ ಆಗಲಿ ವಿದ್ಯಾರ್ಥಿಗಳೇ ಆಗಲಿ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಎಸ್ ಎಸ್ ಪಿ ಮುಖಾಂತರನೇ ನಾವು ಹಣವನ್ನು ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ಸರ್ಕಾರ ರೂಪ ನಿಯಮಗಳನ್ನ ಏನೆಲ್ಲ ತರ್ತಾರೆ ಅನ್ನೋದನ್ನ ನೋಟಿಫೈನ ಮಾಡ್ತಾರೆ ರಾಜ್ಯ ಸರ್ಕಾರ. ಇನ್ನು ಸಾಕಷ್ಟು ಪೆಂಡಿಂಗ್ ಇರೋ ಸ್ಕಾಲರ್ಶಿಪ್ ಅಂದರೆ ಹಳೆಯ ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರು, ಅದ್ರ ಬಗ್ಗೆ ಯಾವುದೇ ರೀತಿ ವಿಧಾನ ಪರಿಷತ್ನ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಬಟ್ ಡಿಪಾರ್ಟ್ಮೆಂಟ್ ಪ್ರಕಾರ ಇನ್ನೂ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ, ಕೆಲವೊಬ್ಬರಿಗೆ ಕ್ರೆಡಿಟ್ ಆಗಿದೆ, ಕೆಲವೊಂದು ರಿಲೀಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಯಾವ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ, ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ, ಇನ್ನೂ ಯಾರಿಗೆ ಕ್ರೆಡಿಟ್ ಆಗಿಲ್ಲ ಅಂತ. ಸದ್ಯದ ಮಟ್ಟಿಗೆ ಲೇಟೆಸ್ಟ್ ಆಗಿ ಈ ಹಿಂದೆ ಸಿಕ್ಕ ಮಾಹಿತಿ ಪ್ರಕಾರ ಅಮೌಂಟನ್ನು ಕೂಡ ಕೆಲ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಪೆಂಡಿಂಗ್ ಇರೋ ವಿದ್ಯಾರ್ಥಿಗಳಿಗೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡ್ತಾ ಇದ್ರು. ನಿಮಗೆ ಗೊತ್ತಿರೋ ಹಾಗೆ ಗ್ಯಾರಂಟಿ ಇದೆ, ಸರ್ಕಾರ ಇದೆ, ಸಾಕಷ್ಟು ಹಣಕಾಸಿನ ಸಮಸ್ಯೆ ಎದುರಾಗಿದೆ, ಆ ನಿಟ್ಟಿನಲ್ಲಿ ಡಿಲೇ ಆಗ್ತಾ ಇದೆ ಅಷ್ಟೇ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.